ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಂಜಿನಿಯರಿಂಗ್ ಸೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವೇಕೆಂಟ್ ಸೀಟ್ಗಳು ಯಾವೆಲ್ಲ ಸೀಟ್ಗಳು ಬಾಕಿ ಉಳಿದಿದ್ದಾವೆ ಅವುಗಳನ್ನ ಭರ್ತಿ ಮಾಡೋದಕ್ಕೆ ಆದೇಶ ಹೊರಡಿಸಿದ್ದಾರೆ ಅಂತ ಹೇಳಿ ಈ ಹಿಂದೆ ಹೇಳಿದ್ದೆ. ಅದ್ರ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ತಿಳಿಸ್ಕೊಡ್ತೀವಿ. ಸಬ್ಸ್ಕ್ರೈಬ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಬಹುದು. ಇಲ್ಲಿ ಕೆ ಎ ಮುಖಾಂತರ ನಿಮಗೆ ಅಂತಿಮ ಸುತ್ತಿನ ನಂತರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಭರ್ತಿ ಆಗದೆ ಖಾಲಿ ಉಳಿದಿರುವ ಪ್ರಥಮ ಸೆಮಿಸ್ಟರ್ ಇಂಜಿನಿಯರಿಂಗ್ ಸೀಟ್ಗಳನ್ನು ಪ್ರಾಂಶುಪಾಲರ ಹಂತದಲ್ಲಿ ಭರ್ತಿ ಮಾಡುವಂತೆ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ದೇಶಕರು ಆದೇಶಿಸಿದ್ದಾರೆ. ಎಲ್ಲೆಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಸೀಟ್ಗಳು ಖಾಲಿ ಇದ್ದಾವೆ, ವೇಕೆಂಟ್ ಇದ್ದಾವೆ, ಅದನ್ನ ಪ್ರಿನ್ಸಿಪಲ್ ಆಗಿನ ಮುಖಾಂತರವೇ ನೀವು ಬೇಕಾದ್ರೆ ಫಿಲ್ ಮಾಡೋದಕ್ಕೆ ಅವಕಾಶ ಪಡ್ಕೊಳಿಸಿದ್ದಾರೆ. ಇಲ್ಲಿ ಕೆಇ ಬಂದ್ಬಿಟ್ಟು ಅಂತಿಮ ಸುತ್ತಿನಲ್ಲಿ ಹಂಚಿಕೊಂಡು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಭರ್ತಿ ಆಗದೆ ಖಾಲಿ ಉಳಿದಿರುವ ಪ್ರಥಮ ಸೆಮಿಸ್ಟರ್ ಇಂಜಿನಿಯರಿಂಗ್ ಸೀಟ್ಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಕೆಇ ವತಿಯಿಂದ ಸೀಟು ಆಯ್ಕೆ ಮಾಡಿಕೊಂಡು ಪ್ರವೇಶ ಪಡೆದ ಅಭ್ಯರ್ಥಿಗಳು ಹೊರತುಪಡಿಸಿ ಸೀಟು ಸಿಗದ ಅರ್ಹ ಅಭ್ಯರ್ಥಿಗಳಿಗೆ ಆಯಾ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಪ್ರಾಂಶುಪಾಲರ ಹಂತದಲ್ಲಿ ಪಾರದರ್ಶಕವಾಗಿ ಮತ್ತು ಸೀಟಿನ ನೋಂದಣಿ ಸಂಖ್ಯೆಯನ್ನು ಹೊಂದಿಸಿ ಮೆರಿಟ್ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಸೂಚನೆ ನೀಡಿದೆ. ಸಿಂಪಲ್ ವಿದ್ಯಾರ್ಥಿಗಳ ಯಾರೆಲ್ಲ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತವರು ಸೀಟು ಸಿಕ್ಕಿಲ್ಲ ಅಂತವ್ರಿಗೆ ಅಥವಾ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅಥವಾ ಸೀಟ್ ಸಿಕ್ಕಿಲ್ಲ ಆ ರೀತಿ ನೀವು ಲೀಗಲ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಮುಂಚೆನೆ ಹೋಗಕ್ಕೆ ನೀವೇನಾದರೂ ಫೀಸ್ ಕಟ್ಟಿಲ್ಲ ಆ ರೀತಿ ಏನಾದ್ರು ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಸಿಇಟಿ ಕಂಪಲ್ಸರಿ, ಸಿಇಟಿ ಕಡ್ಡಾಯವಾಗಿ ಬರೋದಿರ್ಬೇಕಾಗುತ್ತೆ. ಅಂತ ವಿದ್ಯಾರ್ಥಿಗಳು ಪ್ರಾಂಶುಪಾಲರ್ ಆಗಿನ ಮುಖಾಂತರ ನೀವು ಅಡ್ಮಿಷನ್ ಆಗ್ಬೋದು. ಯಾವ್ದೇ ರೀತಿ ಕೌನ್ಸಿಲಿಂಗ್ ಹಾಜರಾಗಬೇಕು, ಆಪ್ಷನ್ ಟ್ರೈ ಮಾಡ್ಬೇಕು ಏನೂ ಇಲ್ಲ. ಇದು ಸ್ಕೀಮ್ ವರ್ಷ ಸ್ಕೀಮ್ ಈ ರೀತಿ ಇದೆ, ಇದೇನು ಹೊಸದಲ್ಲ. ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ಖಾಸಗಿ ಇದ್ರಲ್ಲೂ ಕಾಲೇಜ್ಗಳು ಕೂಡ ಇರ್ತವೆ, ಬಟ್ ಖಾಸಗಿ ಕಾಲೇಜ್ಗಳು ಜಾಸ್ತಿ ದುಡ್ಡುಗೋಸ್ಕರ ಪ್ರಿಫರೆನ್ಸ್ ಕೊಡೋ ಕಾರಣ ಅವ್ರ ಮ್ಯಾನೇಜ್ಮೆಂಟ್ ಮುಖಾಂತರನೇ ಜಾಸ್ತಿ ಅಡ್ಮಿಷನ್ ಆಗ್ಬಿಡ್ತಾರೆ. ಬಟ್ ಸರ್ಕಾರಿ ಕಾಲೇಜ್ಗಳೆಲ್ಲ ಆ ರೀತಿ ಮಾಡೋಕ್ ಆಗೋದಿಲ್ಲ, ಹಂಗಾಗಿ ಸರ್ಕಾರ ಹಂತದಲ್ಲೇ ನಡೀತಾ ಇದೆ. ಇಚ್ಛೆ ಪಟ್ಟ ವಿದ್ಯಾರ್ಥಿಗಳು ನೀವು ಯಾವ ಕಾಲೇಜ್ಗೆ ಹೋಗ್ಬೇಕು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಯೂಟರ್ ಸೈನ್ಸ್ ಬಹುಶಃ ಸಿಗೋದಿಲ್ಲ, CSCC ನಾಟ್ ಪಾಸಿಬಲ್ ಐ ಥಿಂಕ್, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಬಟ್ ಮೆಕ್ಯಾನಿಕಲ್ ಸಿವಿಲ್ ಅಂತ ಖಂಡಿತ ನಮಗೆ ಸಿಗುತ್ತೆ. ಸಾಕಷ್ಟು ಬರೋಬ್ಬರಿ 16,000 ಏನೋ ಸೀಟ್ಗಳು ಕೂಡ ಪೆಂಡಿಂಗ್ ಇದ್ದಾವೆ. ಇಚ್ಛೆ ಪಡೋ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ಬೋದು. ಪ್ರೊಸೀಜರ್ ಏನು, ಅಡ್ಮಿಷನ್ ಪ್ರೊಸೀಜರ್ ಏನು ಅಂತ ಕೇಳ್ತಾ ಇದ್ರೆ ವಿದ್ಯಾರ್ಥಿಗಳೇ, ಮೇನ್ ಹೋಗ್ಬೇಕಾಗುತ್ತೆ ನೀವು ಕಾಲೇಜ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ಬೇಕಾಗುತ್ತೆ. ಫೀಸ್ ಕೂಡ ಸೇಮ್ ಇರುತ್ತೆ, ಸಿಇಟಿ ವಿದ್ಯಾರ್ಥಿಗಳು ಯಾವ ರೀತಿ ಫೀಸ್ ಪೇ ಮಾಡಿದ್ರು ಸೇಮ್ ಫೀಸ್ ಇರುತ್ತೆ. ಅಲ್ಲೇ ನಿಯರ್ ಬೈ ಬ್ಯಾಂಕ್, ಕಾಲೇಜ್ಗೆ ಒಂದು ಬ್ಯಾಂಕ್ ಅಟ್ಯಾಚ್ ಆಗಿರುತ್ತೆ, ಅಲ್ಲಿ ಹೋಗಿ ನೀವು ಎಲ್ಲ ಫೀಸ್ಗಳನ್ನ ಕಟ್ಟಬೇಕಾಗುತ್ತೆ. ಪ್ರೊಸೀಜರ್ಗಳನ್ನ ಅವರೇ ಹೇಳ್ತಾರೆ, ಅಡ್ಮಿಷನ್ ಪ್ರೊಸೀಜರ್ಗಳು, ಮೂಲ ಡಾಕ್ಯುಮೆಂಟ್ಸು, ಡಾಕ್ಯುಮೆಂಟ್ಸ್ಗಳೆಲ್ಲ ಸಬ್ಮಿಟ್ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಅದೇ ನಾಟ್ ಇಸ್ ಏನ್, ಅದೇನು ಕಷ್ಟ ಮ್ಯಾಟರ್ ಅಲ್ಲ. ಇಟ್ ಈಸ್ ಲೀಗಲ್, ಇಟ್ ಇಸ್ ನಾಟ್ ಇಲ್ಲೀಗಲ್, ಇಟ್ ಈಸ್ ಲೀಗಲ್. ಸಾಕಷ್ಟು ವೇಕೆಂಟ್ ಸೀಟ್ಗಳು ಮಿಕ್ಕಿರ್ತವೆ. ಸರ್ಕಾರಕ್ಕೂ ಲಾಸು, ಕಾಲೇಜ್ಗೂ ಲಾಸು, ಎಲ್ಲದಕ್ಕೂ ಕೂಡ ಲಾಸು. ವಿದ್ಯಾರ್ಥಿಗಳಿಗೆ ಸಹಾಯ ಆದ್ರೂ ಆಗ್ಬೋದು. ಆ ನಿಟ್ಟಿನಲ್ಲಿ ಸೀಟ್ಗಳು ಕೂಡ ವೇಕೆಂಟ್ ಇರೋದನ್ನ ಫಿಲ್ ಮಾಡ್ತಾ ಇದ್ದಾರೆ. ಇಚ್ಛೆಪಟ್ಟ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬಹುದು. ಇವತ್ತಿನ ವಿಡಿಯೋ, ಥ್ಯಾಂಕ್ ಯು.